ಇಬ್ಬರ ಟಾರ್ಗೆಟ್ ಈಗ ಒಂದೇ ಇಬ್ಬರ ಟಾರ್ಗೆಟ್ ಡಿಕೆ ಬ್ರದರ್ಸ್ ಮತ್ತು ಸಿಪಿ ಯೋಗೇಶ್ವರ್ ಟಾರ್ಗೆಟ್ ಈಗ ಕುಮಾರಸ್ವಾಮಿ ಮೂರು ಆಪ್ಷನ್ ಗಳನ್ನು ಮುಂದಿಟ್ಟುಕೊಂಡು ಆಟವಾಡಿದ್ರು ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಜೊತೆಗೆ ಆಪ್ಷನ್ ಓಪನ್ ಇಟ್ಕೊಂಡು ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಇಬ್ಬರ ಟಾರ್ಗೆಟ್ ಈಗ ಒಂದೇ ಆಗಿದೆ ನನಗೆ ಸ್ಪರ್ಧೆ ಮಾಡಕ ಕೊಡಿ ಅಂತ ಹೇಳಿ ಎನ್ಡಿಎ ಗೆ ಕೇಳಿಕೊಂಡಿದ್ರು ಕಾದ್ರು ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಇದೆ ಸೋ ಹಾಗಾಗಿ ಎಲ್ಲಾ ಆಯ್ಕೆಗಳನ್ನು ಕೂಡ ತೆರೆದಿಟ್ಟಿದ್ರು ಅಲ್ಲಿ ಅವಕಾಶ ಸಿಗಲಿಲ್ಲ ಹಾಗಾಗಿ ಈಗ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ರು ಈಗ ಡಿಕೆ ಬ್ರದರ್ಸ್ ಸಿಪಿ ಯೋಗೇಶ್ವರ್ ಅಟ್ಯಾಕ್ ಕುಮಾರಸ್ವಾಮಿ ಇಷ್ಟೇ ಈಗ ಬೇರೆ ಇನ್ನೇನು ಇಲ್ಲ ಅಲ್ಲಿ ಫೈಟ್ ಜಿದ್ದಾಜಿದ್ದಿ ಜೋರಾಗುತ್ತೆ ವಾಗ್ಬಾಣಗಳು ಇನ್ನು ಏನೇನ ಆಗುತ್ತೆ ಗೊತ್ತಿಲ್ಲ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಘಟ್ಟಕ್ಕೆ ಹೋಗಿ ತಲುಪ್ತಾ ಇದೆ ಚನ್ನಪಟ್ಟಣ ಕುಮಾರಸ್ವಾಮಿ ಜೊತೆಗೆ ಈಗ ಯೋಗೇಶ್ವರ್ ನಿಂತ್ಕೊಂಡಿದ್ರು ಲೋಕಸಭೆಯಲ್ಲೆಲ್ಲ ಆದ್ರೆ ಈಗ ರಿವರ್ಸ್ ಸೈಡ್ ಅಲ್ಲಿ ಈಗ ಒಂದ ಕಡೆ ಕುಮಾರಸ್ವಾಮಿ ಒಂದ ಕಡೆಗೆ ಮೂರು ಜನ ಸೇರ್ಕೊಂಡು ಅಟ್ಯಾಕ್ ಏನೇನೆಲ್ಲ ಬರಬಹುದು ಅಂತ ಅನುಮಾನಗಳು ಬರಕ್ಕೆ ಶುರು ಆಗ್ಬಿಟ್ಟಿದೆ ಈಗಲೇ ಅರುಣ್ ಖಂಡಿತವಾಗಿ ಕೂಡ ಲೋಕಸಭೆ ಚುನಾವಣೆ ನಡೆದ ಕೆಲವೇ ತಿಂಗಳುಗಳಾಗಿದೆ ಅಷ್ಟೇ ಆಗ್ಲೇ ಬೈ ಎಲೆಕ್ಷನ್ ಈ ವಿಧಾನಸಭೆಗೆ ಬಂದಿದೆ ಈ ನಡುವೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅಂದ್ರೆ ಅವತ್ತು ಆ ಡಿಕೆ ಬ್ರದರ್ಸ್ ಅವರನ್ನ ಸೋಲಿಸ್ಲೇಬೇಕು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಆ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರಿಗೆ ಒಂದ್ ರೀತಿಯಲ್ಲಿ ಸ್ಟಾಪ್ ಮಾಡ್ಬೇಕು ನಾಗಾಲೋಟಕ್ಕೆ ಅಂತ ಅಟಕ್ಕೆ ಬಿದ್ದಂತವರು ಇದೇ ಯೋಗೇಶ್ವರ್ ಅವರು ಹಾಗಾಗಿ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡಿ ಮಂಜುನಾಥ್ ಅವರ ಹೆಸರು ಬೇರೆ ಬೇರೆ ರೀತಿಯಲ್ಲಿ ಕೂಡ ಚೆಕ್ ಮೇಟ್ ಮಾಡೋದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಇವರು ಒಬ್ರು ಕಾರಣರು ಅಂತ ಸಂದರ್ಭದಲ್ಲಿ ಅಷ್ಟೊಂದು ವೈರತ್ವ ಮತ್ತೆ ವಾರ್ ಅನ್ನ ಡಿಕ್ಲೇರ್ ಮಾಡಿದಂತಹ ಯೋಗೇಶ್ವರ್ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿದ್ರು ಡಿ ಕೆ ಸಿ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡ್ರು ಡಿ ಕೆ ಸಿ ಜೊತೆಯಲ್ಲೇ ಸಿಎಂ ಮನೆಗೆ ಧಾವಿಸಿದ್ರು ಅಲ್ಲಿ ಆ ಒಂದು ಡಿ ಕೆ ಸಿ ಜೊತೆ ಕೈ ಜೋಡಿಸುವಂತ ಹಂತಕ್ಕೆ ರಾಜಕಾರಣ ತಲುಪಿದೆ ಅಂದ್ರೆ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣ ನಡೆದಿದೆ ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಯೋಗೇಶ್ವರ್ ಟಾರ್ಗೆಟ್ ಕುಮಾರಸ್ವಾಮಿ ಅವರೇ ಜೊತೆಗೆ ಡಿ ಕೆ ಬ್ರದರ್ಸ್ ಅವರ ಟಾರ್ಗೆಟ್ ಕೂಡ ಕುಮಾರಸ್ವಾಮಿ ಅವರೇ ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ಸೋಲಿನ ಕಹಿ ಏನಿದೆ ಅದನ್ನ ಡಿ ಕೆ ಬ್ರದರ್ಸ್ ಗೆ ಮತ್ತೆ ಆ ಒಂದು ಮರೆಯೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಆ ಸೋಲಿನ ಸೇಡನ್ನ ತೀರಿಸ್ಕೊಳ್ಬೇಕಾಗಿದೆ ಹಾಗಾಗಿ ಅದಕ್ಕೆ ಒಬ್ಬ ಜಾಕಿ ಬೇಕಾಗಿತ್ತು ಆ ಜಾಕಿ ಸಿಪಿ ಯೋಗೇಶ್ವರ್ ಸರಿಯಾದ ಜಾಕಿ ಅಂತ ಅವ್ರಿಗೆ ಅನ್ಸಿದೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಆಪ್ಷನ್ ಅನ್ನ ಓಪನ್ ಮಾಡ್ತಾ ಬಂದ್ರು ಅಂದ್ರೆ ಕಡೆ ತನಕವೂ ಕೂಡ ಸಿಪಿ ಯೋಗೇಶ್ವರ್ ಅವರನ್ನು ನಾವು ಕಾಯಬಹುದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಹಾಗಾಗಿ ನಿನ್ನೆ ಮೊನ್ನೆ ನಡೆದಂತ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಆದಂತ ಬೆಳವಣಿಗೆಗಳೇನಿತ್ತು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿಯಲ್ಲಿ ಅಸ್ತ್ರವನ್ನಾಗೆ ಒಂದ್ ರೀತಿಯಲ್ಲಿ ಪರಿಣಮಿಸಿತು ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದ್ ಕಡೆ ಸರಿಯಾದ ಜಾಕಿ ಬೇಕು ನನ್ನ ಕುದುರೆಯನ್ನ ಓಡಿಸೋದಕ್ಕೆ ಅಂತ ಏನು ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ರು ಅವ್ರು ಅಂದ್ಕೊಂಡಂತೆ ರಾತ್ರೋರಾತ್ರಿ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿದಂತಾಗಿದೆ ಹಾಗಾಗಿ ಚನ್ನಪಟ್ಟಣ ಅಖಾಡ ಸಾಕಷ್ಟು ರಂಗೆ ಇರ್ತಾ ಇದೆ ಆದ್ರೆ ಈಗ ಎದುರಾಳಿ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿದೆ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿ ಇಲ್ಲ ನಿಲ್ಸೋದೇ ಇಲ್ಲ ಇವ್ರಿಗೆ ಟಿಕೆಟ್ ಅಂತ ಕುಮಾರಸ್ವಾಮಿ ಅವರು ಕೂಡ ಘೋಷಣೆ ಮಾಡಿಲ್ಲ ಯಾಕೆಂದ್ರೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ಮಾತನ್ನ ಹೇಳ್ತಾರೆ ಅಂದ್ರೆ ಚುನಾವಣೆಗೆ ನಾನು ಎದುರೋದಿಲ್ಲ ಎರಡು ಚುನಾವಣೆಯಲ್ಲಿ ನಾನು ಸೋತಿರ್ಬೋದು ಆದ್ರೆ ಈ ಚುನಾವಣೆಗೆ ನಾವು ಎದೆಗುಂದಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳದಂತದ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಕುಮಾರಸ್ವಾಮಿಯವರ ಆ ನಡೆ ಏನಿದೆ ಅದರ ಆಧಾರದ ಮೇಲೆ ಚನ್ನಪಟ್ಟಣದ ಅಖಾಡ ಒಂದ್ ರೀತಿಯಲ್ಲಿ ರಣರೋಚಕವಾಗಿ ಬದಲಾಗುತ್ತ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ಒಂದಂತೂ ಸತ್ಯ ನಿನ್ನೆ ಸಂಜೆ ತನಕ ಇದ್ದಂತ ಲೆಕ್ಕ ಬೇರೆ ಇವತ್ತು ಬೆಳಿಗ್ಗೆಯಿಂದ ಆಗಿರ್ತಕ್ಕಂತ ಲೆಕ್ಕ ಬೇರೆ ಹಾಗಾಗಿ ಚನ್ನಪಟ್ಟಣ ರಣರೋಚಕವಾಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಅರುಣ್ ಓಕೆ ರವೀಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು